ನಮಸ್ಕಾರ. ಈ ಉರಿ ಉರಿ ಬಿಸಿಲಲ್ಲಿ ದೇಹನ ಹೇಗಪ್ಪ ತಂಪಾಗಿಟ್ಕೊಳ್ಳೋದು? ಬಾಡಿ ಹೀಟ್ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ, ಹೇಗಪ್ಪ ಅದರ ದುಷ್ಪರಿಣಾಮಗಳಿಂದ ಹೊರಗಡೆ ಬರೋದು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಇಲ್ಲಿದೆ 5 ಸುಲಭವಾದ ಸಿಂಪಲ್ ಆದ ಟಿಪ್ಸ್. ಮೊಟ್ಟ ಮೊದಲನೇದಾಗಿ, ಹೊರಗಡೆಯಿಂದ ಒಳಗಡೆ ಮನೆಗೆ ಬಂದ ತಕ್ಷಣ ಡೈರೆಕ್ಟ್ ಆಗಿ ಫ್ರಿಡ್ಜ್ಗೆ ಹೋಗಿ ಐಸ್ ಕ್ಯೂಬ್ ಗಳನ್ನು ತುಂಬಿಕೊಂಡು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಸ್ಟೋರ್ ಮಾಡಿಟ್ಟಿರೋ ನೀರಿಗೆ ಆ ಐಸ್ ಕ್ಯೂಬ್ ಗಳನ್ನ ಹಾಕೊಂಡು ನೀರ್ ಗಟಗಟ ಅಂತ ಕುಡಿದು ದೇಹ ತಣ್ಣಗಾಯ್ತು ಅಂತ ಅನ್ಕೊಳ್ಳೋರಿಗೆ ಇಲ್ಲಿದೆ ಶಾಕಿಂಗ್ ನ್ಯೂಸ್. ಯಾಕೆಂದ್ರೆ ಈ ತರ ಚಿಲ್ಡ್ ವಾಟರ್ ನ ಕುಡಿಯೋದು ಅಷ್ಟು ದೇಹಕ್ಕೆ ಒಳ್ಳೇದಲ್ಲ ಅನ್ನೋದನ್ನ ಸಂಶೋಧನೆ ಹೇಳುತ್ತೆ. ಈ ರೀತಿ ಐಸ್ ಕ್ಯೂಬ್ ಗಳನ್ನ ಅಥವಾ ತುಂಬಾ ರೆಫ್ರಿಜರೇಟ್ ಮಾಡಿರೋ ನೀರನ್ನ ದೇಹಕ್ಕೆ ವಿರುದ್ಧವಾದ ಟೆಂಪರೇಚರ್ ನ ಸಡನ್ ಆಗಿ ನೀವು ಈ ರೀತಿ ಸ್ವೀಕಾರ ಮಾಡಿದಾಗ ಬಾಡಿಗೆ ಆ ಕೋಲ್ಡ್ ಆಗಿರೋ ನೀರನ್ನ ಅಬ್ಸರ್ವ್ ಮಾಡೋದು ಕಷ್ಟ ಆಗುತ್ತೆ. ಇದರಿಂದ ನಿಮ್ಮ ಡೈಜೆಷನ್ ಅಂದ್ರೆ ಪಚನ ಕ್ರಿಯೆ ಹಾಳಾಗುತ್ತೆ ಅನ್ನೋದು ಸಂಶೋಧನೆ ಹೇಳುತ್ತೆ. ಆದ್ರಿಂದ ಹೆಚ್ಚು ಹೆಚ್ಚು ನಾರ್ಮಲ್ ಟೆಂಪರೇಚರ್ ಇರೋ ನೀರನ್ನ ಜಾಸ್ತಿ ಸೇವನೆ ಮಾಡಿ, ಮಜ್ಜಿಗೆ ಕುಡಿರಿ, ಎಳ್ನೀರ್ ಕುಡಿರಿ. ಇದರಿಂದ ದೇಹ ನಿಜ ರೂಪದಲ್ಲಿ ತಂಪಾಗುತ್ತೆ. ಎರಡನೇ ತುಂಬಾ ಇಂಪಾರ್ಟೆಂಟ್ ಟಿಪ್, ತುಂಬಾ ಸುಲಭ, ಎಲ್ಲಾ ಕಡೆ ಈಗಂತೂ ಫುಟ್ಪಾತ್ ನಲ್ಲೆಲ್ಲ ಮಾಡ್ತಾರೆ, ಕ್ಲೇ ಪಾಟ್ ಅಥವಾ ಮಡ್ಕೆ, ಮಡ್ಕ ಅಂತ ಕರಿತೀವಿ, ಅದರ ನೀರನ್ನ ಕುಡಿಯೋದು ತುಂಬಾನೇ ಒಳ್ಳೇದು ದೇಹಕ್ಕೆ. ಯಾಕಂದ್ರೆ ಈ ಕ್ಲೇ ಸಾಕಷ್ಟು ಮಿನರಲ್ಸ್ ನ ಕೊಡುತ್ತೆ ನೀರನ್ನ ನಾವು ಅದರಲ್ಲಿ ಸೇವ್ ಮಾಡಿ ಕುಡಿದಾಗ. ಅಷ್ಟೇ ಅಲ್ಲ, ಇದು pH ಬ್ಯಾಲೆನ್ಸ್ ಮಾಡೋಕೆ ತುಂಬಾ ಇಂಪಾರ್ಟೆಂಟ್. ಬಾಡಿಗೆ ನಮ್ಮ ಬಾಡಿ ಸಮ್ಮರ್ ಅಲ್ಲಿ ತುಂಬಾ ಆಸಿಡಿಕ್ ಆಗುತ್ತೆ, ನೀರು ಕೂಡ ತುಂಬಾ ಆಸಿಡಿಕ್ ಆಗಿರೋದು ಕೊಳ ನೀರನ್ನು ನಾವು ಕುಡಿತೀವಿ. ನಾವು ಈ ತರ ಕ್ಲೇ ಅಥವಾ ಮಡ್ಕ ನೀರಲ್ಲಿ ನೀರನ್ನ ಸೇವ್ ಮಾಡಿ ಕುಡಿಯೋದ್ರಿಂದ ಅದು ಸಾಕಷ್ಟು ಆಸಿಡಿಕ್ ಇರುವಂತಹ ನೀರಿನ ಅಂಶವನ್ನ ನ್ಯೂಟ್ರಲೈಸ್ ಮಾಡಿ ಆಲ್ಕಲೈನ್ ವಾಟರ್ನ ನಿಮ್ಮ ದೇಹಕ್ಕೆ ಕೊಡೋದ್ರಿಂದ ತುಂಬಾನೇ ರೀತಿಯಲ್ಲಿ ಇದು ನಿಮ್ಮ ಆರೋಗ್ಯವನ್ನ ವೃದ್ಧಿಸುತ್ತೆ ಅಥವಾ ದೇಹವನ್ನ ತಂಪಾಗಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇನ್ನು ಮೂರನೇದು, ಸಾಕಷ್ಟು ಗ್ರಂಥಿ ಅಂಗಡಿಲಿ ಸಿಗುತ್ತೆ, ಇದಕ್ಕೆ ಲವಾಂಚ ಅಂತ ಸಂಸ್ಕೃತದಲ್ಲಿ ಹೇಳ್ತೀವಿ, ಕುಷ್ಕುಷ್ ಅಂತಾರೆ, ವಿಟಿವೆರ್ ಅಂತ ಕರೀತಾರೆ. ಇದು ಸಾಕಷ್ಟು ಗ್ರಂಥಿ ಅಂಗಡಿಲಿ ಸಿಗುತ್ತೆ. ಇದನ್ನ ಒಂದಿಡಿಯಷ್ಟು ಅಂದ್ರೆ ಸುಮಾರು 50 ಗ್ರಾಮ್ ಅಷ್ಟು 2 ಲೀಟರ್ ನೀರಿಗೆ ನೀವು ಕ್ಲೇ ಪಾಟಲ್ಲು ಅಥವಾ ನೀವು ಸ್ಟೀಲ್ ಕಂಟೈನರ್ ಅಲ್ಲಿ ನೀರನ್ನ ಸೇವ್ ಮಾಡಿದ್ರೆ ಅದ್ರ ಒಳಗಡೆ ಹಾಕಿ ಸುಮಾರು 5 ಅವರ್ ಅಷ್ಟಾದ್ರೂ ನೆನೆ ಇಟ್ಟು ಅಥವಾ ಓವರ್ ನೈಟ್ ನೆನೆ ಇಟ್ಟು ಅದರ ನೀರನ್ನ ಸೇವನೆ ಮಾಡೋದ್ರಿಂದ ದೇಹ ಸಂಪೂರ್ಣವಾಗಿ ಕೂಲ್ ಡೌನ್ ಆಗುತ್ತೆ ಇಂಟರ್ನಲಿ. ಇನ್ಫ್ಯಾಕ್ಟ್ ಈ ಲವಾಂಶದ ನೀರು ಕುಡಿಯೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದೆ. ನಿಮ್ಮ ಸ್ಕಿನ್ ಆಗ್ಲಿ, ನಿದ್ರೆ ಇಂಪ್ರೂವ್ ಆಗೋದಕ್ಕಾಗ್ಲಿ, ಜಾಯಿಂಟ್ ಪೇನ್ ಇರೋರಿಗೆ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗೋದಾಗ್ಲಿ ಈ ತರ. ಅದ್ರ ಲಿಂಕ್ ನಾನು ಈ ಶೋ ಆದ್ಮೇಲೆ ಅಪ್ಲೋಡ್ ಮಾಡ್ತೀನಿ, ಅದನ್ನ ನೀವು ಡೀಟೇಲ್ ಆಗಿ ಓದ್ಕೋಬಹುದು. ಇನ್ನು ಸಾಕಷ್ಟು ಸುಲಭವಾದ ಒಂದು ಟಿಪ್ ಇದೆ. ನಾವು ಹರಳೆಣ್ಣೆ ನೆತ್ತಿ ಮೇಲೆ ಹಚ್ಕೊಳ್ಳೋದ್ರಿಂದ ತಂಪಾಗುತ್ತೆ ದೇಹ ಅಂತ ಸಾಕಷ್ಟು ಕೇಳಿರ್ತೀವಿ, ನಮ್ಮ ಅಜ್ಜಿ ಹೇಳೋದು, ಅಮ್ಮ ಹೇಳೋದೆಲ್ಲ. ಆದ್ರೆ ಈಗೆಲ್ಲ ಆಫೀಸ್ಗೆ ಹೋಗೋದ್ರಿಂದ ಹರಳೆಣ್ಣೆ ಹಚ್ಕೊಂಡು ಎಲ್ಲೂ ಹೋಗಕ್ಕಾಗುತ್ತೆ ಹೊರಗಡೆ ಅಂತ ಒಂಥರ ಶೈ ನೇಚರ್ ಇರೋರು, ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಬೆರಳಷ್ಟು ಹರಳೆಣ್ಣೆನ ನಿಮ್ಮ ಹೊಕ್ಕಳಗ ಹಚ್ಕೊಳ್ಳೋದ್ರಿಂದ, ಬೆಲ್ಲಿ ಬಟನ್ ಹಚ್ಕೊಳ್ಳೋದ್ರಿಂದ ದೇಹ ತುಂಬಾ ತಂಪಾಗುತ್ತೆ. ಹೊಕ್ಕಳಲ್ಲಿ ಸಾಕಷ್ಟು ರಕ್ತನಾಳಗಳ ಕೇಂದ್ರ ಬಿಂದು ಅದಾಗಿರೋದ್ರಿಂದ ಅಲ್ಲಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ತುಂಬಾ ರೀತಿಯಲ್ಲಿ ದೇಹಕ್ಕೆ ಒಳ್ಳೇದಾಗತ್ತೆ. ಪ್ರಮುಖವಾಗಿ ನೀವು ಹೀಟ್ ನೇಚರ್ ಇದ್ರೆ ನಿಮ್ ಬಾಡಿ ಕೂಲ್ ಡೌನ್ ಆಗಕ್ಕೆ, ತಂಪಾಗಕ್ಕೆ ಸಹಾಯ ಆಗುತ್ತೆ. ಇನ್ನು ಐದನೇದು, ನಿಮ್ಮ ಆಹಾರ ಪದ್ಧತಿಯನ್ನ ಈ ಸಮ್ಮರ್ಗೆ ಅನುಗುಣವಾಗಿ ಮಾಡ್ಕೊಳ್ಳಿ. ಅಂದ್ರೆ ಕೋಸಂಬರಿ ತಿನ್ನೋದಾಗಿರ್ಲಿ, ಹೆಚ್ಚು ಹೆಚ್ಚು ನೀರಿನ ಅಂಶ ಇರೋ ಹಣ್ಣು, ಕಳಂಗ್ರೆನ್ ಆಗಿರ್ಬೋದು, ಮಸ್ಕ್ಮೆಲನ್ ಆಗಿರ್ಬೋದು, ಈ ತರ ಹಣ್ಣಿನ ಸೇವನೆ ಮಾಡೋದಾಗಿರ್ಲಿ, ಅಥವಾ ಮೆಂತ್ಯ ಕಾಳನ್ನ ರಾತ್ರಿ ನೆನೆ ಇಟ್ಟು ಅದ್ರ ಜೊತೆಲಿ ಅದ್ರ ನೀರನ್ನ ಕುಡಿಯೋದಾಗಿರ್ಲಿ, ಅಥವಾ ಬಾರ್ಲಿ ಅಕ್ಕಿ ಅಂತ ಸಿಗತ್ತೆ ಪ್ರಾವಿಷನ್ ಸ್ಟೋರ್ ಅಲ್ಲಿ, ಎಲ್ಲಾದ್ರೂ ಕೇಳ್ಬೋದು, ನೀವು ತುಂಬಾ ಜನಕ್ಕೆ ಗೊತ್ತಿದೆ. ಇದನ್ನ ರಾತ್ರಿ ನೆನೆ ಇಟ್ಟು ಇದ್ರದ್ದು ಗಂಜಿ ಮಾಡ್ಕೊಂಡು ಕುಡಿಯೋದು, ಅಥವಾ ಸ್ವಲ್ಪ ಕಾಲ ನೆನೆ ಇಟ್ಟು ಅದನ್ನ ಕುದಿಸಿ ತಣ್ಣಗೆ ಮಾಡಿ ಅದ್ರ ನೀರನ್ನ ಸೇವನೆ ಮಾಡೋದು, ಈ ತರ ಆಲ್ಟರ್ನೇಟಿವ್ ನ ಹುಡ್ಕೊಂಡು ದೇಹ ತಪ್ಪನ್ ಮಾಡ್ಕೊಳ್ಳಿ ಹೊರತು ಕೂಲ್ ಡ್ರಿಂಕ್ಸ್ ಕುಡ್ದೋ ಅಥವಾ ಚಿಲ್ ಆಗಿ ಕೋಲ್ಡ್ ಆಗಿರೋ ನೀರು ಕುಡ್ದೋ ಕೂಲ್ ಆಗ್ತಾ ಇದೀನಿ ಅಂತ ಅನ್ಕೊಳ್ಳೋದು ತಪ್ಪು. ಸಮ್ಮರ್ನ ಈ ರೀತಿ ಸೂಕ್ತವಾದ ಒಂದು ಸಲಹೆಯನ್ನು ಉಪಯೋಗಿಸ್ಕೊಂಡು ನೀವು ಆದಷ್ಟು ನಿಮ್ಮ ದೇಹವನ್ನ ಒಳಗಡೆಯಿಂದನೂ ಮತ್ತು ಆಧ್ಯಾತ್ಮಿಕವಾಗೂ ಮೆಡಿಟೇಷನ್ ಮಾಡ್ತಾ ನಿಮ್ಮ ಮೈಂಡ್ ಅನ್ನು ತಂಪಾಗಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ವೀಕ್ ಇನ್ನೊಂದು ಇಂಪಾರ್ಟೆಂಟ್ ಸಲಹೆ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.